ಟೀಂ ಇಂಡಿಯಾದ ಸ್ಟಾರ್ ಕ್ರಿಕೆಟರ್ ರವಿಚಂದ್ರನ್ ಅಶ್ವಿನ್ ಹೊಸ ತಂಡವೊಂದನ್ನ ಖರೀದಿಸಿದ್ದಾರೆ. ವಿಶೇಷ ಎಂದರೆ ಅದು ಕ್ರಿಕೆಟ್ ತಂಡವಲ್ಲ, ಫುಟ್ಬಾಲ್ ತಂಡ ಕೂಡ ಅಲ್ಲ. ಹಾಗಿದ್ರೆ ಯಾವ ಟೂರ್ನಿಗೆ ಯಾವ ತಂಡವನ್ನ ರವಿಚಂದ್ರನ್ ಅಶ್ವಿನ್ ಖರೀದಿಸಿದ್ದಾರೆ ಅಂತ ನೋಡುವುದಾದ್ರೆ, ಅಶ್ವಿನ್ ಖರೀದಿಸಿದ್ದು ಚೆಸ್ ತಂಡವೊಂದನ್ನ. ಮುಂಬರುವ ಗ್ಲೋಬಲ್ ಚೆಸ್ ಲೀಗ್ 2024ರಲ್ಲಿ ಈ ತಂಡ ಸ್ಪರ್ಧಿಸಲಿದೆ. ತಂಡದ ಹೆಸರು ಅಮೆರಿಕನ್ ಗ್ಯಾಂಬಿಟ್ಸ್. ಟೆಕ್ ಮಹೀಂದ್ರಾ ಮತ್ತು ಅಂತಾರಾಷ್ಟ್ರೀಯ ಚೆಸ್ ಸಂಸ್ಥೆ ಜಂಟಿಯಾಗಿ ಆಯೋಜಿಸಿರುವ ಗ್ಲೋಬಲ್ ಚೆಸ್ ಲೀಗ್ 2ನೇ ಆವೃತ್ತಿಯಲ್ಲಿ ಅಮೆರಿಕನ್ ಗ್ಯಾಂಬಿಟ್ಸ್ ತಂಡ ಕಾಣಿಸಿಕೊಳ್ಳಲಿದೆ. ಅಶ್ವಿನ್ ಅವರ ನೂತನ ತಂಡವನ್ನು ಸ್ವಾಗತಿಸಲು ಅಧಿಕಾರಿಗಳು ಅಧಿಸೂಚನೆ ಹೊರಡಿಸಿದ್ದಾರೆ. ಈ ಲೀಗ್ನ 2ನೇ ಆವೃತ್ತಿಯಲ್ಲಿ ಪಾಲ್ಗೊಳ್ಳಲಿರುವ 6 ಫ್ರಾಂಚೈಸಿಗಳ ಹೆಸರನ್ನು ಸೋಮವಾರ ಪ್ರಕಟಿಸಲಾಯಿತು. ಈ ಬಾರಿಯ ಲೀಗ್ ಅಕ್ಟೋಬರ್ 3-12ರವರೆಗೆ ಲಂಡನ್ನಲ್ಲಿ ನಡೆಯಲಿದೆ. ಚಿಂಗಾರಿ ಗಲ್ಫ್ ಟೈಟನ್ಸ್ ಬದಲಿಗೆ ಲೀಗ್ಗೆ ಸೇರ್ಪಡೆಯಾಗಿರುವ ಅಮೆರಿಕನ್ ಗ್ಯಾಂಬಿಟ್ಸ್ ತಂಡಕ್ಕೆ ಉದ್ಯಮಿಗಳಾದ ಪ್ರಚುರಾ ಪಿಪಿ, ವೆಂಕಟ್ ಕೆ ನಾರಾಯಣ್ ಮತ್ತು ಆರ್ ಅಶ್ವಿನ್ ಮಾಲೀಕರಾಗಿದ್ದಾರೆ. ಚೆಸ್ ಜಗತ್ತಿಗೆ ಅಮೆರಿಕನ್ ಗ್ಯಾಂಬಿಟ್ಸ್ ತಂಡ ಪರಿಚಯಿಸಲು ಉತ್ಸುಕರಾಗಿದ್ದೇವೆ. ತಂಡದ ಪಯಣವನ್ನು ವೀಕ್ಷಿಸಲು ಮತ್ತು ಯಶಸ್ಸಿಗೆ ನೆರವಾಗಲು ನಾನು ಉತ್ಸುಕನಾಗಿದ್ದೇನೆ ಎಂದು ಆರ್ ಅಶ್ವಿನ್ ತಿಳಿಸಿದ್ದಾರೆ. ಗ್ಯಾಂಬಿಟ್ಸ್ ಜೊತೆಗೆ ಅಲ್ಫೈನ್ ಎಸ್ ಜಿ ಫೈಪರ್ಸ್, ಪಿವಿಜಿ ಅಲಾಸ್ಕನ್ ನೈಟ್ಸ್, ಗಾಂಜೇಸ್ ಗ್ರ್ಯಾಂಡ್ಮಾಸ್ಟರ್ಸ್, ತ್ರಿವೇಣಿ ಕಾಂಟಿನೆಂಟಲ್ ಕಿಂಗ್ಸ್ ಮತ್ತು ಮುಂಬಾ ಮಾಸ್ಟರ್ ತಂಡಗಳು 2ನೇ ಆವೃತ್ತಿಯಲ್ಲಿ ಭಾಗವಹಿಸಲಿವೆ. ಡಬಲ್ ರೌಂಡ್ ರಾಬಿನ್ ಲೀಗ್ ಮಾದರಿಯಲ್ಲಿ ಈ ಪಂದ್ಯಾವಳಿಗಳು ನಡೆಯಲಿದ್ದು, ಪ್ರತಿ ತಂಡಗಳು 10 ಪಂದ್ಯಗಳನ್ನು ಆಡಲಿವೆ. ಲೀಗ್ನಲ್ಲಿ ಅತಿ ಹೆಚ್ಚು ಅಂಕ ಪಡೆಯುವ 2 ತಂಡಗಳು ಫೈನಲ್ನಲ್ಲಿ ಮುಖಾಮುಖಿಯಾಗಲಿವೆ. ಒಟ್ಟಾರೆಯಾಗಿ ರವಿಚಂದ್ರನ್ ಅಶ್ವಿನ್ ಕ್ರಿಕೆಟನ್ನು ಹೊರತುಪಡಿಸಿ ಕೂಡ ಚೆಸ್ಗೂ ಕೂಡ ಆದ್ಯತೆ ನೀಡುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಚೆಸ್ನಲ್ಲಿ ಆಸಕ್ತಿ ಹೊಂದಿರುವ ರವಿಚಂದ್ರನ್ ಅಶ್ವಿನ್ ತಂಡವೊಂದನ್ನು ಖರೀದಿಸಿದ್ದಾರೆ.